ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ ಏನು. ಬೆಂಗಳೂರಿನ ಚಿಕ್ಕಪೇಟೆ ಮಾರ್ಕೆಟ್ ನಾಳೆಯಿಂದ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಚಿಕ್ಕಪೇಟೆ ಭಾಗದಲ್ಲಿ ಅತಿ ಹೆಚ್ಚು ಸೋಂಕು ಕಾಣಿಸಿಕೊಂಡಿದ್ದರಿಂದ ಅದನ್ನು ಕಂಟೈನ್ಮೆಂಟ್ ವಲಯ ಅಂತ ಘೋಷಣೆ ಮಾಡಿ ಮಾರ್ಕೆಟ್ಗಳನ್ನೆಲ್ಲ ಬಂದ್ ಮಾಡಲಾಗಿತ್ತು. ಕಳೆದ 45 ದಿನಗಳಿಂದ ಬಂದ್ ಆಗಿತ್ತು. ಆದರೆ ಈಗ ವರ್ತಕರೆಲ್ಲರೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ, ಸೋಂಕು ಕಡಿಮೆಯಾಗಿದೆ ಹಾಗಾಗಿ ನಮಗೆ ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿಕೊಡಿ ಅಂತ. ಹಾಗಾಗಿ ಇವತ್ತು ಸಾಯಂಕಾಲ ಸರ್ಕಾರ ಒಪ್ಪಿಗೆ ಕೊಡುವ ಸಾಧ್ಯತೆ ಇದೆ. ಇವತ್ತು ಸಾಯಂಕಾಲ ಒಪ್ಪಿಗೆ ಕೊಟ್ಟರೆ ನಾಳೆಯಿಂದ ಚಿಕ್ಕಪೇಟೆ ಮಾರ್ಕೆಟ್ ಓಪನ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡ್ತಾರೆ ಪರ್ಮಿಷನ್ ಕೊಡೋದಕ್ಕೂ ಮೊದಲು ಚಿಕ್ಕಪೇಟೆಯಲ್ಲಿ ಏನಾದರೂ ಕಂಟ್ರೋಲ್ಗೆ ಬಂದಿದೆಯಾ ಇಲ್ವಾ, ಸೋಂಕಿನ ಪ್ರಮಾಣ ಎಷ್ಟಿದೆ, ಇದೆಲ್ಲವನ್ನು ನೋಡಿ ಅನುಮತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಚಿಕ್ಕಪೇಟೆ ಮಾರ್ಕೆಟ್ ನಾಳೆಯಿಂದ ಓಪನ್ ಆಗುತ್ತೆ. ಇವತ್ತು ಸಾಯಂಕಾಲ ಪರ್ಮಿಷನ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ ಅಂತ. ಕೆಆರ್ ಮಾರ್ಕೆಟ್ನಲ್ಲಿ ಜನ ವಾಹನಗಳ ಓಡಾಟ ಹೆಚ್ಚಳವಾಗಿದೆ. ಸೊ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಕೆಆರ್ ಮಾರ್ಕೆಟ್ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಆದರೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಲ್ಲ, ಅದನ್ನು ಶಿಫ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಏನು ಅಂತ ಗೊತ್ತಿಲ್ಲ, ನೋಡೋಣ. ಅಲ್ಲಿಂದ ನನ್ನ ಕೊಲೀಗ್ ಯಾರಾದರೂ ಲೈವ್ ಬರಬಹುದು, ಮಾಹಿತಿ ಕೊಡ್ತಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ಮತ್ತು ವಾಹನಗಳ ಓಡಾಟ ಹೆಚ್ಚಳವಾಗಿದೆ. ಕೆಆರ್ ಮಾರ್ಕೆಟ್ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ತುಂಬ ಡೇಂಜರ್ ಇಲ್ಲಿ. ಕೆಆರ್ ಮಾರ್ಕೆಟ್ನಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಜನ ಗಿಜಿ 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 ಅಂತ ಇರ್ತಾರೆ. ಬೆಳಗಿನ ಜಾವ 2 ಗಂಟೆಯಿಂದನೇ ಶುರುವಾಗಿರುತ್ತೆ ವ್ಯಾಪಾರ ವಹಿವಾಟೆಲ್ಲ. ಇಲ್ಲೆಲ್ಲ ವ್ಯಾಪಾರಸ್ಥರು ಬೆಳಗ್ಗೆ 2 ಗಂಟೆ 3 ಗಂಟೆಗೆಲ್ಲ ಬಂದಿರ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಪರಿಸ್ಥಿತಿ ನಾರ್ಮಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಜನ ಸ್ವಲ್ಪ ಅವರವರ ಎಚ್ಚರಿಕೆಯಲ್ಲಿ ಅವ್ರು ಇರಬೇಕು ಕೆ ಆರ್ ಮಾರ್ಕೆಟ್ನಲ್ಲಿ. ಯಾಕೆಂದರೆ ಜನ ನೂಕು ನುಗ್ಗಲು ಒಬ್ರನ್ನೊಬ್ರು ತಳ್ಕೊಂಡು ಓಡಾಡ್ತಿರ್ತಾರೆ, ಹತ್ತತ್ರನೇ ಬಂದು ಮಾತಾಡ್ತಿರ್ತಾರೆ. ಮಾಸ್ಕ್ ಹಾಕ್ಕೋಬೇಕು, ಕೈಯನ್ನು ಆಗಾಗ್ಗೆ ತೊಳ್ಕೋಬೇಕು. ಅಲ್ಲಿ ಬಂದು ಹೋಗೋ ವ್ಯಾಪಾರಸ್ಥರಿಗಿಂತ ಅಲ್ಲೇ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋಕ್ಕೆ ಹೇಳಬೇಕು ಅವ್ರಿಗೆ. ಕೆ ಆರ್ ಮಾರ್ಕೆಟ್ ಸುತ್ತಮುತ್ತ ತುಂಬ ಕಂಟೈನ್ಮೆಂಟ್ ಝೋನ್ಗಳಿದೆ. ಕೆ ಆರ್ ಮಾರ್ಕೆಟ್ ಸರೌಂಡಿಂಗ್ನಲ್ಲಿ ಸೀಲ್ ಡೌನ್ ಆಗಿರೋ ಏರಿಯಾಗಳಿದೆ. ಜನ ಅಲ್ಲಿಂದನೂ ಬರ್ತಾರೆ, ಓಡಾಡ್ತಾರೆ. ಹಾಗಾಗಬಾರ್ದು ಅಂತಂದರೆ ಸ್ವಲ್ಪ ಜನರು ಜಾಗೃತರಾಗಬೇಕು. ನೀವೀಗ ನೋಡ್ತಾ ಇರೋದು ಕೆ ಆರ್ ಮಾರ್ಕೆಟ್ನ ಎದುರುಗಡೆ ಜಾಗ. ಆ ಎದುರುಗಡೆ ಬಸ್ಗಳು, ಬಸ್ ಸ್ಟ್ಯಾಂಡ್ ಇದೆ, ಬಸ್ಗಳು ಓಡಾಡ್ತಿರ್ತವೆ. ಸೊ ಇಲ್ಲೆಲ್ಲ ಒಳಗಡೆ ಏನಾದರೂ ಕೆ ಆರ್ ಮಾರ್ಕೆಟ್ನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನೋಡೋಣ, ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ.